ಈ ಪುಟ್ರಾಜು ಫಾರೆನ್ಸಿಕ್ ಅವ್ರಿಗೆ ಕಾಲ್ ಮಾಡ್ರಿ. ಓಕೆ ಸರ್. ನಿಮ್ಮ ಹೆಸರು? ಶಾಂತಿ ಸರ್. ಏನ್ ನಡೀತ ಹೇಳ್ತೀರಾ ಸರ್? ನಾನು ಅಮ್ಮ ಅವರು ಅಡಿಗೆ ಮಾಡ್ತಿದ್ವ. ಅಕ್ಕ ಹೆಚ್ಚಿನ ತಗೊಂಡಿರ್ತೀರಾ? ತಗೊಳ್ಳಿ ಮಾಡಿ. ನಂಗೆ ಯಾಕೋ ತುಂಬ ಸುಸ್ತಾಗ್ತಿದೆ, ಏನಾದರೂ ಮಾಡಿಕೊಡ್ಲ? ನನ್ನ ರೂಮಲ್ಲಿ ರೆಸ್ಟ್ ಮಾಡ್ತೀನಿ. ಸರಿ ಅಮ್ಮ. ನಾನೇ ಹೋಗ್ತೀನಿ. ನಾನು ಕೆಲಸ ಮುಗಿಸಿ ಅಮ್ಮನವ್ರಿಗೆ ಹೇಳಿದೆ, ಅಮ್ಮ ಅವ್ರು ಹೋಗು ನಾನೇ ಬಾಗ್ಲಾಕೋತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋದೆ ಸರ್. ಈಗ ನೋಡಿದ್ರೆ ಅಮ್ಮ ಅವರು ಯಾಕೋ ಈ ಅಮ್ಮನ ಡೌಟು ಬೇಚಾಂಡ್ ಮಾಡ್ತಾವ. ಆಯ್ತಾಯ್ತು. ಒಳಗಡೆ ಯಾರು ಬಿಡ್ತಿಲ್ಲ ಸರ್. ಸಮಾಧಾನ ಮಾಡ್ಕೊ. ಕಾಮ್ ಡೌನ್ ಸರ್. ಮ್ಯಾಮ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್, ಬಟ್ ಇಟ್ಸ್ ಮೈ ಡ್ಯೂಟಿ. ಹೇಳಿ, ನಿಮಗೆ ಯಾರ ಮೇಲಾದರೂ ಸಂದೇಹ ಇದೆಯಾ? ನಾವು ಯಾವತ್ತೂ ಯಾರಿಗೂ ತೊಂದರೆ ಕೊಟ್ಟವರಲ್ಲ. ಆದರೂ ಆ ದೇವ್ರಿಗೆ ಯಾಕೆ ನಮ್ಗೆ ಹಿಂಗೆ ಮಾಡ್ದ? ನನ್ನ ಸೊಸೆ ತುಂಬ ಒಳ್ಳೆಯವಳು ಸರ್. ಅನಾಥೆ ಅಂತ ಅವಳ ಮನ್ಸಿಗೆ ಬರಬಾರ್ದು ಅಂತ ನಾವು ಅವಳ ಸ್ವಂತ ತಂದೆ ತಾಯಿ ಥರ ನೋಡ್ಕೊಂಬಿ ಅವಳ. ಆದರೆ ಈ ಥರ ಒಂದಿನ ನೋಡ್ಬೇಕಾಗಿ ಬಂತಲ್ಲ. It's okay. I can understand, ma'am. You are judge, right? Yes, inspector. Now I'm retired. Okay. Forensic team will come in sometime. We'll see avaru en helthare anta. Postmortem report baravargu wait maadi. Yaru city bitta aache hogabardu. Please cooperate till the conclusion. Raju, right? ನೀವೆಲ್ವಾ ಫೋನ್ ಮಾಡಿದ್ದು? ಏನಾಯ್ತು ಅಂತ ಹೇಳ್ತೀರಾ? ಲುಕ್ ರಾಜೀವ್, ನನಗೆ ಅರ್ಥ ಆಗುತ್ತೆ, ಬಟ್ ಈ ಕೇಸ್ನಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಭಾಳ ಮುಖ್ಯ. ನಾನು ಡೈಲಿ ಬರೋ ಥರ ಆಫೀಸ್ ಕೆಲಸ ಮುಗಿಸ್ಕೊಂಡು 10 ಗಂಟೆ ಬಂದೆ ಅನ್ಸ್ಬಿಟ್ಟು ಬಾಗಿಲು ತೆಗೆದೇ ಇತ್ತು. ನನಗೊಂದ್ಸಲ ಆಶ್ಚರ್ಯ ಆಯಿತು. ಮೇಘನಾನ ಕರೆದೆ, ಎಲ್ಲ ಕಡೆ ನೋಡಿದೆ, ಆದರೆ ಎಲ್ಲೂ ಕಾಣಲಿಲ್ಲ. ನಂತರ ಬೆಡ್ರೂಮಲ್ಲಾದರೂ ಇರ್ಬೋದು ಅಂತ ಅಲ್ಲೋಗಿ ನೋಡಿದೆ. ಅಲ್ಲೋಗಿ ನೋಡಿದ್ರೆ ಮೇಘನ ಬಿದ್ದಿ. ಓಕೆ, ನಿಮಗೆ ಯಾರ ಮೇಲಾದರೂ ದ್ವೇಷ ಇದೆಯಾ?
ಲೈಕ್ ಆಫೀಸ್ನಲ್ಲಿ ಪಾರ್ಟಿಲಿ ಏನಾದರೂ ಗಲಾಟೆ ಆಗಿರೋದು? ನಾನೊಂಥರ ಒಂಟಿ ಜೀವಿ ಇನ್ಸ್ಪೆಕ್ಟರ್. ನಮ್ದೇ ಅಷ್ಟು ದೊಡ್ಡ ಕಂಪ್ನಿ ಇದ್ರೂ ನಾನು ಕೆಲಸದ ಥರನೇ ಇರೋದು. ನಂಗೆ ಗೊತ್ತಿರೋ ಹಾಗೆ ಆ ಥರ ಯಾರೂ ಇಲ್ಲ ಇನ್ಸ್ಪೆಕ್ಟರ್. ಎಲ್ಲಿಗಪ್ಪ ಸರ್? ರಾಜು ಕ್ರೈಮ್ ಸೀನ್ ಹಂಗೆಲ್ಲ ಬರ್ಬಾರ್ದು, ಹೋಗು. ಸರ್ ರಾಜು ನನ್ನ ಫ್ರೆಂಡ್ ಸರ್. ಸರ್ ಏನ್ರಿ ಅದು? ಯಾರು ರಾಜು ಫ್ರೆಂಡ್ ಅಂತೆ. ಸರಿ ಒಳಗೆ ಕಳಿಸ್ರಿ. ಓಕೆ ಸರ್, ಬರಪ್ಪ. ಲೋ ರಾಜು, ಏನೋ ಇದೆಲ್ಲ, ಯಾವಾಗಾಯ್ತು? ಮಾತಾಡೋ ಲೋ, ಮಾತಾಡೋ ಪ್ಲೀಸ್ ರಾಜು. ಹಾಯ್ ವಿನೋದ್. ರಾಜೀವ್ ಈಗ ತಾನೇ ಹೇಳ್ತಾ ಇದ್ರು ನೀವು ಅವ್ರ ಬೆಸ್ಟ್ ಫ್ರೆಂಡ್ ಅಂತ. ಇಫ್ ಯು ಡೋಂಟ್ ಮೈಂಡ್, ನಿಮ್ಗೇನ್ ಅನ್ಸುತ್ತೆ? ಇಸ್ ದೇರ್ ಎನಿ ಸಸ್ಪೆಕ್ಟ್ ಇನ್ ಯುವರ್ ಮೈಂಡ್? ನೋ ಇನ್ಸ್ಪೆಕ್ಟರ್, ನನಗೆ ಗೊತ್ತಿರೋ ಪ್ರಕಾರ ಆ ಥರ ಯಾರು ಇಲ್ಲ. ರಾಜಶೇಖರ್ ಅವರು ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್, ಇನ್ ಕೇಸ್ ಅವ್ರ ಮೇಲೆ ಯಾರಿಗಾದ್ರೂ ದ್ವೇಷ ಇರೋದಾದ್ರೆ ರಾಜೀವ್ ಹೆಂಡತಿನ ಕೊಲೆ ಮಾಡ್ತಾರ. ಇನ್ನು ರಾಜೀವ್ ವಿಷಯಕ್ಕೆ ಬಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಅವನ ಮೇಲಂತೂ ಯಾರಿಗೂ ದ್ವೇಷ ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ಸ್ಬಿಟ್ಟು. ಲೋ ಮಾತಾಡೋ. ಲೋ ಮಗ ಏನು ಇದೆಲ್ಲ, ಯಾವಾಗಾಯ್ತು? ಲೋ ಮಾತಾಡೋ. ಓಕೆ ರಾಜೀವ್, ಟೇಕ್ ಕೇರ್, ಏನಾದರೂ ಇದ್ರೆ ಇನ್ಫಾರ್ಮ್ ಮಾಡ್ತೀನಿ. ಏನನ್ಸುತ್ತೆ, ಇಸ್ ದೇರ್ ಎನಿ ಟ್ರೇಸ್? ಕೊಲೆ ಇರ್ಬೋದಾ? ನೋ ಸರ್, ಇಟ್ ಸೀಮ್ಸ್ ಟು ಬಿ ನ್ಯಾಚುರಲ್ ಡೆತ್. ದೇಹದ ಮೇಲೆ ಆದ ತರ ಗುರ್ತಿಲ್ಲ, ಕೊಲೆ ತರ ಕಾಣಿಸ್ತಾ ಇಲ್ಲ. ನಿಮಗೆ ಗೊತ್ತಲ್ಲ, ಆಫ್ಟರ್ ಕೋವಿಡ್ ಸಚ್ ಕೇಸಸ್ ಆರ್ ಮೋರ್. ಲೆಟ್ ಮೀ ಸಿ ಇಫ್ ಯು ಗೆಟ್ ಎನಿ ಟ್ರೇಸಸ್ ಇನ್ ಬ್ಲಡ್ ಡ್ಯೂರಿಂಗ್ ಪೋಸ್ಟ್ಮಾರ್ಟಮ್. ಸಮಾಧಾನ ಮಾಡ್ಕೊಳ್ಳೋ, ನಿನ್ನ ಈ ಥರ ನೋಡೋಕ್ಕಾಗ್ತಾ ಇಲ್ವೋ? ಹೀಗಾಗತ್ತೆ ಅಂತ ಅನ್ಕೊಂಡೇ ಇರಲ್ಲ ಕಣೋ. ಎಲ್ಲ ಮುಗ್ದಾಯ್ತಲ್ಲ ಇಷ್ಟು ಬೇಗ, ಆಗ್ತಾ ಇಲ್ಲ ಕಣೋ. ತುಂಬ ಕಷ್ಟ ಆಗ್ತಾ ಇಲ್ಲ. ನನಗೆ ಅರ್ಥ ಆಗುತ್ತೋ, ಆದರೆ ಇಟ್ ಕೆನಾಟ್ ಬಿ ರಿವರ್ಸ್ಡ್. ಲೋ ಸಾಕು ಬಿಡು, ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್. ಆಗ್ತಾ ಇಲ್ಲ ಕಣ.
ಅರೆ ವೇಟಿಂಗ್ ಫಾರ್ ಸಮ್ವನ್. ಯಾರ್ ನೀವು? ನನ್ನ ವಿಷಯ ನಿಮ್ಗೆ ಯಾಕೆ? ಯೆಸ್ಟರ್ಡೇ ಐ ವಾಸ್ ಸಿಟಿಂಗ್ ಇನ್ಸೈಡ್, ನಾನು ನಿಮ್ಮನ್ನು ನೋಡಿದೆ. ಯು ವರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಟುಡೇ ವಾಟ್ ಹ್ಯಾಪನ್ ಟು ಯುವರ್ ಫೇಸ್? ಸುತ್ತಿ ಬಳಸಿ ಯಾಕೆ ಮಾತಾಡ್ತಿದ್ದೀರಾ? ಅದೇನು ವಿಷಯನ ಡೈರೆಕ್ಟ್ ಆಗಿ ಹೇಳಿ. ಯಾರೋ ಕೇಳಬೇಕು ಅಂತ ಅನ್ಸುತ್ತೆ ಅದೇ ಅಷ್ಟೇ. ಯು ಡೋಂಟ್ ಮೈಂಡ್ ಮೇ ಯುವರ್ ನೇಮ್? ಯು ಹೇ ವೇಟ್ ಹೇ ಮಿಸ್ಟರ್ ರಾಜೀವ್ ಆಟೋಪ್ಸಿ ರಿಪೋರ್ಟ್ ಬಂದಿದೆ. ಅನ್ಫಾರ್ಚುನೇಟ್ಲಿ ಇಟ್ಸ್ ನ್ಯಾಚುರಲ್ ಡೆತ್ ಡ್ಯೂ ಟು ಹಾರ್ಟ್ ಫೇಲ್ಯೂರ್. ಹಾಯ್ ಪ್ರದೀಪ್, what about autopsy report? Have you found anything? No sir, as I said previously, it's a natural death due to heart failure. Oh, it's really sad. Adi namke yenadru ididre na nyaya kodisukondu, but as it is a natural death, you have to find a way to come out of it. I know it's difficult, but still I feel sad for you. Take care. ನಿನ್ನೆ ಕೇಳಿದ್ಯಲ್ಲ ಹೆಸರೇನು ಅಂತ. ನಾನಿಲ್ಲಿ ಬಂದು ಕೂತಿರೋದಕ್ಕೆ ಒಂದು ಕಾರಣ ಇದೆ. ನಿನ್ ಸುತ್ತ ನೋಡು, ಎಲ್ಲರೂ ನಿನ್ನೆ ನೋಡ್ತಿರ್ತಾರೆ. ಯಾಕೆ? ಯಾಕಂದ್ರೆ ಅವರೆಲ್ಲರಿಗೂ ನನ್ನ ಬಗ್ಗೆ ಗೊತ್ತು. ಇವನು ಐ ಎಮ್ ಅ ಪ್ರಾಸ್ಟಿಟ್ಯೂಟ್. ನಾನು ಇದನ್ನೆಲ್ಲ ನಿಮ್ಗೆ ಕೇಳ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ಬೋದು. ನೀನ್ ನೋಡೋಕೆ ಒಳ್ಳೆ ಮರ್ಯಾದಸ್ಥರ ಮನೆ ಹುಡುಗನ ತರ ಕಾಣಿಸ್ತೀಯ, ಹಾಗೆ ಇದ್ಬಿಡು. ನೀನು ಫಸ್ಟ್ ಟೈಮ್ ನನ್ನ ಹತ್ರ ಬಂದು ಮಾತಾಡ್ದಾಗ್ಲೇ ನನ್ಗೆ ಎಲ್ಲ ಗೊತ್ತು. ಆದ್ರೆ ನೀನೇನು ಯೋಚನೆ ಮಾಡ್ತಾ ಇದೀಯೋ ಅದು ಯಾವತ್ತೂ ಆಗೋದಿಲ್ಲ. ಐ ಮೀನ್ ಹೆಲ್ಪ್, ಇಟ್ಸ್ ಬೆಟರ್ ಇಫ್ ಯು ಸ್ಟೇ ಅವೇ ಫ್ರಮ್ ಮೀ. ಬರ್ತೀನಿ. ನೀನು ಇಷ್ಟು ಹೇಳಿದ್ಮೇಲೆ ಮತ್ತೆ ಮುಚ್ಚು ಮರಿ ಏನಿದೆ? ಐ ಲವ್ ಯು. ವಾಟ್? ಕ್ಯಾನ್ ಯು ಪ್ಲೀಸ್ ಸಿಟ್ ಡೌನ್? ನೀನು ಹೇಳೋಗಿನ ಮುಂಚೆನೇ ನನಗೆ ಗೊತ್ತು. ಒಂದು ವಿಷಯ ಕೇಳಲ್ಲ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ, ನೀನು ಹೇಗೆ ಈ ನರಕಕ್ಕೆ ಬಂದೆ? ನನ್ನ ಹೆಣ್ಮಗು ಅಂತ ನಮ್ಮಪ್ಪ ನನ್ನ 13ನೇ ವರ್ಷ ಬರ್ತಿದ್ದ ಹಾಗೆ ನನಗೆ ತಲೆ ಹಿಡ್ತ. ತಾಯಿ ಇಲ್ಲದ ನಾನು ನನ್ಗೆ ಏನು ಗೊತ್ತಿಲ್ಲದೆ ಇರೋ ವಯಸ್ಸಲ್ಲೇ ದುಡಿಯಕ್ಕೆ ಶುರು ಮಾಡಿದೆ. ನನ್ನ ದೇಹ ಮಾರ್ಕೊಂಡು ನನಗೆ ನನ್ನದೇ ಆದ ಒಂದು ಐಡೆಂಟಿಟಿ ಇಲ್ಲ. ನನ್ನ ಹೆಸರು ಮರ್ತೋಗಿದೆ. ರಂಡಿ, ಸೂಳೆ, ಹಾದ್ರಗಿತ್ತಿ ಇದೆ ನನ್ನ ಹೆಸರು. ನನಗೂ ನಂದೇ ಆದ ಒಂದು ಮನೆ ಇರಬೇಕು, ಅಪ್ಪ ಅಮ್ಮನ ಪ್ರೀತಿ ಸಿಗಬೇಕು ಅಂತ ತುಂಬ ಆಸೆ ಇದೆ. ಆದರೆ ನಿಜ ಏನು ಗೊತ್ತಾ, ನಮ್ಮಂಥವ್ರಿಗೂ ಸಂಸಾರ ಮಾಡೋಕ್ಕೆ ಲಾಯಕ್ಕಲ್ಲ. ದೇಹ ಮಾರ್ಕೊಳ್ಳೋಕ್ಕಷ್ಟೇ ಲಾಯಕ್ಕು. ಅದೆಷ್ಟೋ ಜನರ ಜೊತೆ ದೇಹ ಮಾರ್ಕೊಂಡಿದ್ದೀನಿ.
ಈಗ ಹೇಳು, ನನ್ನ ಪ್ರೀತಿ ಮಾಡ್ತೀಯ? ನನ್ನ ಪ್ರಕಾರ ಪ್ರೀತಿ ಅನ್ನೋದು ಹುಡುಗಿರನ್ನ ಅನುಭವಿಸಕ್ಕಿರುವ ಹೆಸರಷ್ಟೇ. ಇನ್ ಕೇಸ್ ನೀ ನನ್ನ ಒಪ್ಕೊಂಡ್ರು ಸಮಾಜ ಒಪ್ಪುದಿಲ್ಲ. ಸಮಾಜ ಆಗಿರ್ಲಿ, ನಿಮ್ಮಪ್ಪ ಅಮ್ಮ ಒಪ್ತಾರ, ಇದೆಲ್ಲ ಕನಸು ಕಾಣಕ್ಕಷ್ಟೇ ಚಂದ. ಪ್ಲೀಸ್ ನಿನ್ ದಾರಿ ನೀನ್ ನೋಡ್ಕೊಂಡು ಖುಷಿಯಾಗಿರು. ನಿಂಗೆ ಕುಟುಂಬ ಇದೆ, ಒಳ್ಳೆ ಹುಡುಗಿನೂ ಸಿಗ್ತಾಳೆ. ನನ್ನ ಹಿಂದೆ ಬಿದ್ದು ನಿನ್ ಜೀವನ ಹಾಳು ಮಾಡ್ಕೊಳ್ಬೇಡ, ಬರ್ತೀನಿ. Thanks for sharing so much about you with a person you don't even know. But let me tell you one thing. Preeti artha gotirodu bari berlanike ishtanrig matra. Because tumba janake preeti andre talal borode sex. But love is not about sex. Tumba hagurvag maatadi preeti anno shabda kavmana maadbeda. Preeti parishuddhane kalmashavagirodu janar hrudaya mat manasu. Nan manasalli irodna nan helidini. Time tagu. ಏನೇ ಇದ್ರೂ ನಾನು ಫೇಸ್ ಮಾಡ್ತೀನಿ. ಇನ್ ಕೇಸ್ ನಿನಗೂ ನಾನು ಇಷ್ಟ ಅಂದರೆ ನಾಳೆ ಇದೇ ಜಾಗದಲ್ಲಿ ಬಂದು ನಿನ್ನ ಅಭಿಪ್ರಾಯನ ತಿಳಿಸು. ಬಾಯ್. ಮಗನೇ, ಏನು ಇದು? ಹಿಂಗೆ ಆದರೆ ಹೆಂಗೋ ಮುಂದೆ? ವಿಧಿ ಮುಂದೆ ಯಾರ್ದು ಏನು ನಡೆಯಲ್ಲ ಕಂದ. ನಾವ್ ಅನ್ಕೊಂಡಂಗೆ ಏನು ಆಗೋದಿಲ್ಲ. ಕುಸಿ ಜಾಸ್ತಿ ಆಯ್ತು, ಬಾ ಮಲ್ಕೊ. ಗೊತ್ತಲ್ವಾ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಆದ್ರೆ ಅದೇವ್ ನನಗೆ ಯಾಕೆ ಆಗ್ತಾ ಇಲ್ಲ? ಪಾಪ ತುಂಬಾ ಆಸೆ ಇಟ್ಕೊಂಡು ಬಂದಿದ್ಲು, ಒಂದ್ ಕುಟುಂಬ, ಅಪ್ಪ ಅಮ್ಮನ ಪ್ರೀತಿ, ಎಲ್ಲ ಇಷ್ಟು ಬೇಗ. ದೇವ್ರಿಲ್ಲಮ್ಮ, ಅವ್ ಕಟ್ಕ. ಸ್ವಲ್ಪ ದಿನ ಹೋದ್ರೆ ನಾನು ಹುಚ್ಚಾಗ್ಬಿಡ್ತೀನಮ್ಮ, ಹುಚ್ಚಾಗ್ಬಿಡ್ತೇನೆ. I was not expected this day. This is a special day in my life. ನೀನಾಗೆ ನನ್ನ ಇಷ್ಟಪಟ್ಟು ಪ್ರೀತಿಸಿದೀಯ. ನನ್ನ ಜೀವನದಲ್ಲಿ ನಾನು ಕಳ್ಕೊಳಕ್ ಏನು ಇಲ್ಲ. ನಮ್ಮಿಷ್ಟಕ್ಕಿಂತ ನಮ್ಮನ್ನ ಪ್ರೀತಿಸೋರ್ನ ಇಷ್ಟಪಟ್ರೆ ಅದರಲ್ಲಿ ಸುಖ ನೆಮ್ಮದಿ ಇದೆಯಂತೆ. ನಿನ್ ಮಾತು ಕೊಟ್ಟ ಹಾಗೆ ಯಾವಾಗ್ಲೂ ನನ್ನ ಜೊತೆನೇ ಇರ್ತೀಯ. ನೀನಾಗೆ ನನ್ನ ಇಷ್ಟಪಟ್ಟಿದೀಯ. ನೀನಾಗೆ ಹೋಗು ಅನ್ನೋವರೆಗೂ ನಿನ್ ಬಿಟ್ಟು ಹೋಗಲ್ಲ. ಪ್ರಾಮಿಸ್. ಯು ಮೇಡ್ ಮೈ ಡೇ. ಹೇಳಿದ್ನಲ್ಲ ಮೇಘನ ಅಂತ, ಇವಳೆ ಅಮ್ಮ. ಮಹಾಲಕ್ಷ್ಮಿ ಇದ್ದಂಗಿದ್ದಾಳೆ ಮಗನೇ. ಐ ಆಮ್ ಪ್ರೌಡ್ ಆಫ್ ಯು ಪುಟ್ಟ.
ಹಿಂದೆ ನಿನ್ನ ಜೀವನದಲ್ಲಿ ಏನಾಯ್ತು ಎಲ್ಲ ಮರ್ತ್ಬಿಡು. ಇನ್ನು ಮುಂದೆ ನೀವಿಬ್ರು ಒಂದು ಹೊಸ ಜೀವನ ಶುರು ಮಾಡಿ, ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ನಿನ್ನ ಅನಾಥೆ ಅನ್ಕೋಬೇಡ, ನಿಮ್ಮಮ್ಮ ನಾನು ಇರ್ತೀನಿ. ನಿನ್ನ ಕಷ್ಟ ಸುಖ ಏನೇ ಇರಲಿ, ಈ ನಿಮ್ಮಮ್ಮ ಇರ್ತಾಳೆ ನಿಮ್ಮ ಜೊತೆಯಲ್ಲಿ. ಹಲೋ, ಐ ಆಮ್ ಹಿಯರ್. ವಾಟ್ಸ್ ಹ್ಯಾಪನಿಂಗ್? ನನಗೂ ಹೇಳಿ, ನಾನು ನಗ್ತೀನಿ. ರೀ, ನಮ್ಮ ಮಗ ಹುಡುಗಿನ ಹುಡುಗೋ ಕಷ್ಟ ಕೊಡದೆ ಅವನೇ ಸೆಲೆಕ್ಟ್ ಮಾಡಿದಾನೆ. ಓ, ಇವಳು ಮೇಘನಾ ಅಂತ, ನಮ್ ಸೊಸೆ ಆಗೋಳು. ಹೌದೇನೋ ಮಗನೇ? ನಾವು ನೋಡು, ಮಗ ಮದ್ವೆ ವಯಸ್ಸಿಗೆ ಬಂದಿದಾನೆ ಅಂತ ಕೂಡ ಮರ್ತೋಗಿದೀವಿ ಅಲ್ವೇ. ಒಳ್ಳೇದಾಗ್ಲಿ ಇಬ್ರಿಗೂ, ವಾಲ್ಗ ಊದ್ಸೇ ಬಿಡೋಣ. ಹೌದು. ನೀನ್ ತಂದೆ ಆಗ್ತಾ ಇದೀಯಾ? ನೀನ್ ಹೀಗೆ ಕುಡಿತಾ ಕೂತಿರೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದರಿಂದ ಆಚೆ ಬಾ ಮಗನೆ, ಆಫೀಸಿಗೆ ಬಾ, ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ. ಆಗಿರೋದನ್ನು ಸರಿಪಡಿಸ್ಕೋಬೇಕಾದ್ರೆ ಪ್ರಯತ್ನ ಪಡ್ಬಹುದು. ಇದು ಎಂದೂ ಸರಿಪಡಿಸ್ಕಾಗದೇ ಇರೋ ವಿಷಯ. ನೀನೇ ಮನಸ್ಸು ಗಟ್ಟಿ ಮಾಡಿ ಇದರಿಂದ ಆಚೆ ಬರಬೇಕು. ಎದ್ದು ಸ್ನಾನ ಮಾಡಿ ರೆಡಿಯಾಗು, ನನ್ನ ಜೊತೆನೆ ಆಫೀಸಿಗೆ ಬರುವಂತೆ. ಹೋಗು ಕಂದ, ಅಪ್ಪ ಹೇಳಿದ್ರು ಒಂದು ಅರ್ಥ ಇದೆ. ಪ್ಲೀಸ್ ಬೋತ್ ಲೀವ್ ಯು ಅಲೋನ್. ಯು ನೋ ಡ್ಯಾಡ್, ವಾಟ್ ಯು ಸೆಡ್ ಇನ್ ದ ಮಾರ್ನಿಂಗ್ ಇಸ್ ಟ್ರೂ. ಹೌ ಟು ಫೈಂಡ್ ಅ ವೇ ಟು ಕಮ್ ಔಟ್ ಆಫ್ ಇಟ್. ಗುಡ್. ಇವತ್ತು ಬಿರಿಯಾನಿ ತುಂಬಾ ಚೆನ್ನಾಗಿದೆಯಲ್ಲ? ಹೌದು ಮಗನೆ. ನೀ ಯಾವತ್ತೂ ಶಾಂತಕ್ಕ ಮಾಡೋಳು, ಟೇಸ್ಟೇ ಇರ್ತಿರ್ಲಿಲ್ಲ. ಇವತ್ ಜಲಜನ್ ಕೈ ಅಡಿಗೆ ಅಲ್ವಾ? ಯಾರೇ ಮಾಡಿದ್ರು ನಿಮ್ಮ ಅಮ್ಮನ ಕೈ ರುಚಿನೇ ಬೇರೆ. ಅಪ್ಪ ಒಂದು ವಿಷಯ, ಮೇಘನೂ ಚೆನ್ನಾಗಿ ಅಡಿಗೆ ಮಾಡ್ತಿದ್ಲು ಅಲ್ವಾ? ಪಾಪ ಇಷ್ಟು ಬೇಗ ಹೋಗ್ತಾಳಂತ ಯಾರು ಕೂಡ ಯೋಚನೆ ಮಾಡಿರ್ಲಿಲ್ಲ. ನಿಮ್ಗೆ ಮೊದಲ ವಿಷಯ ಗೊತ್ತಾ? ಪ್ರದೀಪ್ ಫೋನ್ ಮಾಡಿದ್ರು. ಏನಂತ? ಮೇಘನಾದು ನ್ಯಾಚುರಲ್ ಡೆತ್ ಅಲ್ವಂತೆ. ವಾಟ್? ಕೊಲೆ ಅಂತ. ಏನ್ ಹೇಳ್ತಾ ಇದೀಯ? ನೀನ್ ಈ ತರ ಮಾಡ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ಏನ್ ಮಾತಾಡ್ತಾ ಇದೀಯ? ಎಲ್ಲ ಗೊತ್ತಾಯ್ತು, ಮೇಘನ ಹಿಂಗ್ಸತ್ತು ಅಂತ. ನಿನ್ ಗೊತ್ತಿರುವ ಅಪ್ಪ, ಹಾಂ.
I don't want explanation. Just to say, you're okay. ಓ ನನಗೆ ಹೆಂಗೆ ಗೊತ್ತಾಯ್ತು ಅಂತನಾ? ನಿಜವಾದ ಮುಖಾನ ಅಪರಾಧಿ ಶಿಕ್ಷೆ ತಪ್ಪಾರ್ದು ಮಗನೇ. ನಾನೊಬ್ಳು ನ್ಯಾಯಾಧೀಶು, ನನ್ನ ಗಂಡನೇ ಛೆ. ಇನ್ನ ಈ ಮಾಂಗಲ್ಯದ ಅಗತ್ಯ ನನಗಿಲ್ಲ. ನನ್ಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಾನೇ ನಿಂಗೆ ಹೇಳ್ತಾ ಇದ್ದೀನಿ, ನಿನಗೆ ಹೇಗೆ ಅನ್ಸತ್ತೋ ಹಾಗೆ ಮಾಡು. ಮಗನೇ, ನಾನು ಒಂದು ಹೆಣ್ಣು. ಯಾಕಂದ್ರೆ ಅವಳು ಮರ್ಯಾದೆ ಕೆಟ್ಟವಳು, ಅಂಥವಳು ನನ್ನ ಸೊಸೆನ ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ. ಅಂಥವರು ನಮ್ಮಂಥವ್ರ ಮನೆಗೆ ಕಾಲಿಡೋಕ್ಕೂ ಯೋಗ್ಯತೆ ಇಲ್ಲ. ಹುಟ್ಟೇಳಿ ಹುಟ್ಟಿರೋದು ಯಾರ ಪಿಂಡ ಅಂತ ಯಾರಿಗೆ ಗೊತ್ತು? ಬ್ಲಾಡಿ ಬಿಚ್. ಹೌದು, ನಾನೇ ಸಾಯಿಸಿರೋದು. ಪ್ರೂವ್ ಮಾಡ್ತೀಯಾ? ಅಪ್ಪನ್ನ ಹಿಡಿದ್ಕೊಡ್ತೀಯಾ? ಸಾಧ್ಯನೇ ಇಲ್ಲ. ಓ, ದೆನ್ ವಾಟ್ ಅಬೌಟ್ ಯು? ನಿನ್ ಸಿಸ್ಟಮ್ನಲ್ಲಿ ಅಷ್ಟೊಂದು ಜನ ಕಾಲ್ ಗರ್ಲ್ಸ್ ಫೋಟೋ ಏನಪ್ಪ? ಅಕಾರ್ಡಿಂಗ್ ಟು ಮೀ ಯು ಆರ್ ಆಲ್ಸೋ ಎ ಪ್ರಾಸ್ಟಿಟ್ಯೂಟ್. ಪ್ರಾಸ್ಟಿಟ್ಯೂಟ್ ಆದ್ರೆ ಏನಾಯ್ತಪ್ಪ? ಯಾರೋ ಮಾಡಿದ ತಪ್ಪಿಗೆ ಅವ್ರ ಜೀವನ ಪೂರ್ತಿ ಅನುಭವಿಸ್ಬೇಕಾ? ಅವ್ರಗಳಿಗೂ ಆಸೆ ಆಕಾಂಕ್ಷೆ ಅಂತ ಇರೋದಿಲ್ವಾ? ದೇ ಆರ್ ವೆರಿ ಹ್ಯೂಮನ್ ಪಾ. ದೇ ಜಸ್ಟ್ ಲಾಫ್, ಕ್ರೈ, ಬ್ಲೀಡ್ ಲೈಕ್ ಯು ಅಂಡ್ ಮೀ ಪಾ. ಮಿಸ್ಟರ್ ರಾಜಶೇಖರ್, ಯು ವಿಲ್ ಬಿ ಪನಿಶ್ಡ್ ಫಾರ್ ವಾಟ್ ಯು ಡಿಡ್ ಅಂಡ್ ಐ ವಿಲ್ ಮೇಕ್ ಶ್ಯೂರ್ ದಟ್ ಯು ವಿಲ್ ಸ್ಟೇ ಇನ್ ಜೈಲ್ ಫಾರ್ ಲೈಫ್ ಟೈಮ್. ಸರ್, ಹೋಪ್ ಯು ಗಾಟ್ ವಾಟ್ ಯು ನೀಡಿಡ್. ಇನ್ಸ್ಪೆಕ್ಟರ್ ಅರೆಸ್ಟ್. ಇದರಿಂದ ಏನೂ ಆಗಲ್ಲ, ನನ್ನ ಏನು ಮಾಡಕ್ಕಾಗಲ್ಲ. ಹಿಂಗ ಆಚೆ ಬರ್ತೀನಿ ನಾನು. ಕರ್ಕೊಡಿ ಸರ್. ಬ್ರೇಕ್ಫಾಸ್ಟ್ ಅಡಿ ಇದೆ, ಬಾರೋ ಬಾರೋಗತ್ತೆ ಬಾ.
ಚೆನ್ನಾಗಿದ್ಯಾ? ಮಾಡಿದಲ್ವಾ ಸ್ವಲ್ಪ ಹಾಕ್ಲಾ? ಬರಬೇಡ.